ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಈ ಮಸಾಲೆ ಶೇಂಗಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ನೋಡಿ, ಮೊದಲನೇದಾಗಿ 1 ಕಪ್ಪಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಅಜ್ಕಾರದ ಪುಡಿ. ನೋಡಿ, ಇಲ್ಲಿ ಮೊಸರು ತೊಗೊಂಡಿದ್ದೀನಿ. ಮೊಸರು 1-4 ಟೇಬಲ್ಸ್ಪೂನಷ್ಟು ತೊಗೊಳ್ಳಿ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಶೇಂಗಾನ ಕರಿಯೋದಕ್ಕೆ ಎಣ್ಣೆ. ಓಕೆ, ಇದನ್ನು ಮಾಡೋ ವಿಧಾನ ನೋಡೋಣ. ಮೊದಲೇದಾಗಿ ಈ ಥರ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಇದಕ್ಕೇ ಈ ಶೇಂಗಾ ಬೀಜ ಹಾಕ್ಕೊಳ್ಳಿ. ನಂತರ 2 ಟೇಬಲ್ಸ್ಪೂನಷ್ಟು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಕೂಡ 2 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ಳಿ. ನೋಡಿ, ಅಜ್ಕಾರದ ಪುಡಿ. ನಂತರ ಗರಂ ಮಸಾಲ ಹಾಕ್ಕೊಳ್ಳಿ. ಗರಂ ಮಸಾಲ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಯೂಸ್ ಮಾಡ್ತಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಇದನ್ನು ಒಂದ್ಸಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೇ ಮೊಸರು ಹಾಕ್ಕೊಳ್ಳೋಣ. ಮೊಸರು ನೋಡ್ಕೊಂಡು ಕಲಿಸ್ಕೋಬೇಕು. ನೋಡಿ, ನಾನು ತೊಗೊಂಡಿರೋ ಸಾಮಾನುಗಳ ಪ್ರಕಾರ ನನಗೆ ಇಲ್ಲಿ 1/3 ಚಮಚದಷ್ಟು ಮೊಸರು ಸಾಕಾಯಿತು. ನೀವು ನೋಡ್ಕೊಂಡು ಹಾಕ್ಕೊಂಡ್ರೆ ಈ ಥರ ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ಈ ಥರ ಕಲಿಸಿಟ್ಕೋಬೇಕು. ಈ ಥರ ಶೇಂಗಾ ಸ್ವಲ್ಪ ಉದುರುದ್ರಾಗೆ ಕಲಿಸ್ಕೋಬೇಕು, ತುಂಬ ನೀರಾಗಿರಬಾರ್ದು. ಓಕೆ, ಇದನ್ನು ಮಾಡೋ ವಿಧಾನ ನೋಡೋಣ. ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಚೆನ್ನಾಗಿ ಕಾದ ನಂತರ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಕಾದಿದೆ. ಇವಾಗ ಇದಕ್ಕೇನೆ ಶೇಂಗಾ ಹಾಕ್ಕೊಳ್ಳೋಣ. ನೋಡಿ, ಈ ಥರ ನಿಧಾನಕ್ಕೆ ಬಿಡಿ ಎಣ್ಣೆಯಲ್ಲಿ ಎಲ್ಲದನ್ನು. ನೋಡಿ, ಇದೇ ಥರ ಎಲ್ಲದನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಕರ್ಕೊಳ್ಬೇಕು. ಇದನ್ನು ಕರಿಯುವಾಗ ಗ್ಯಾಸ್ ಫ್ಲೇಮ್ ಕಡಿಮೆ ಇಟ್ಬಿಡಿ, ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕರ್ಕೊಳ್ಳಿ. ಇದು ಆಗೋದಕ್ಕೆ 1-2 ಮಿನಿಟ್ಸ್ ಆಗುತ್ತೆ. ನೋಡಿ, ಈ ಥರ ಸೌಂಡ್ ಬಂತಂದರೆ ಆಗಿದೆ ಅಂತ ಅರ್ಥ. ಇದನ್ನು 1 ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಂಬಿಟ್ಟು 1-5 ನಿಮಿಷ ತಣ್ಣಗಾಗಕ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಮಸಾಲೆ ಶೇಂಗಾ ಮಾಡೋದಂತ. ನಾವು ಎಲ್ಲಾದರೂ ಪಿಕ್ನಿಕ್ ಹೋಗ್ತಿದ್ರೆ ಮನೇಲೇ ಈ ಥರ ಮಾಡ್ಕೊಂಡು ತೊಗೊಂಡೋದ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ 1 ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಬಾಯ್.